ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮೋರಸ್ ಮ್ಯೂಸಿಂಗ್ಸ್ ಚಾನೆಲ್ಗೆ ವೀಕ್ಷಕ ಬಂಧುಗಳಾದ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯರೇ, ಇಂದು ಲೈಫ್ ಲೈನ್ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಎನ್ನುವಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು. ಅವರ ಪರಿಚಯ ಮತ್ತೊಮ್ಮೆ ನಾನು ನಿಮಗೆ ಮಾಡಿಕೊಡಬೇಕಾಗಿಲ್ಲ. ಕಳೆದ ಸಂಚಿಕೆಯಲ್ಲಿಯೇ ನೀವು ಅವರ ಬಗ್ಗೆ ಕೇಳಿದ್ದೀರಿ. ಖಂಡಿತವಾಗಿಯೂ ಕೂಡ ಅವರನ್ನು ಕೇಳಲು ನೀವು ಕಾತುರರಾಗಿದ್ದೀರಿ. ಅವರೊಂದಿಗೆ ಮತ್ತೆ ನನ್ನ ಹಾಗೂ ನಿಮ್ಮ ಸಂವಾದ. ಮತ್ತೊಮ್ಮೆ ಪ್ರೊಫೆಸರ್, ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಕಳೆದ ವಾರ ಹಲವಾರು ವಿಚಾರಗಳ ಕುರಿತು ನಾವು ಚರ್ಚೆ ನಡೆಸಿದ್ವಿ. ಕೊನೆಗೆ ಒಂದು ಹಂತಕ್ಕೆ ನಾವು ಬಂದ್ವಿ. ಸಾಮಾಜಿಕ ಅಂತರ ಹಾಗೂ ವರ್ಗಗಳ ನಡುವೆ ಇರುವಂತಹ ಭೇದ ಹಾಗೂ ಕೋವಿಡ್ ಇದಕ್ಕಿರುವಂತಹ ಸಂಬಂಧ, ಇದನ್ನು ಮುಂದುವರಿಸಬೇಕು ಅಂತ ನನಗನ್ನಿಸ್ತಾ ಇದೆ. ಸಾಮಾಜಿಕ ಅಂತರ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ, ಅದರ ಇನ್ನೊಂದು ರೂಪ ನನಗನ್ಸುತ್ತೆ ಮನುಷ್ಯರ ಮನಸ್ಥಿತಿಯಲ್ಲಿಯೇ ಇದೆ ಅಂತ ನನಗನ್ನಿಸ್ತಾ ಇದೆ. ಕೊರೋನಾ ಸುತ್ತ ಹಲವಾರು ತಪ್ಪು ಕಲ್ಪನೆಗಳು, ಒಂದು ರೀತಿಯ ಸ್ಟಿಗ್ಮಾ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಅದು ನಮ್ಮ ಸುತ್ತಮುತ್ತ ಯಾಕೆ, ನಮ್ಮ ಊರಿನ ಹೊರಗೂ ಕೂಡ ನಾವು ಕೊರೋನಾ ಬಾಧಿತರಿಗೆ ನಮ್ಮ ಮನೆಗಳನ್ನು ತೆರೆಯಬಾರದು, ನಮ್ಮ ಸಮಾಧಿಗಳಲ್ಲಿ ಅವರನ್ನು ಹೂಳಬಾರದು, ಹೆಚ್ಚೇಕೆ ನಮ್ಮ ಸುತ್ತಮುತ್ತ ಕ್ವಾರಂಟೈನ್ ಕೇಂದ್ರಗಳನ್ನು ನಾವು ತೆರೀಬಾರದು ಅಂತ ದೊಡ್ಡ ಮಟ್ಟದ ಒಂದು ರೀತಿಯ ವ್ಯಾಪಕ ಪ್ರಚಾರನೇ ನಡೀತಾ ಇದೆ. ಗಲ್ಫ್ನಿಂದ, ಬೆಂಗಳೂರಿನಿಂದ, ಮಹಾನಗರಗಳಿಂದ ತಮ್ಮ ಕುಟುಂಬದ ಸ್ವಂತ ಜನರೇ ಮನೆಗೆ ಬರ್ತಾರಂತ ಗೊತ್ತಾದಾಗ ಮನೆಗೆ ಬೀಗ ಹಾಕಿ ಪತ್ನಿ ಅಥವಾ ಮಕ್ಕಳು ಅಥವಾ ಪತಿ ಊರಿಗೆ ಹೋಗಿ ಇದ್ದಂಥ ಪ್ರಸಂಗಗಳನ್ನು ನಾವು ವಾರ್ತಾಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯ ಸ್ಟಿಗ್ಮಾ, ಈ ರೀತಿಯ ತಪ್ಪು ಕಲ್ಪನೆ, ಈ ರೀತಿಯ ಮನಸ್ಥಿತಿ, ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ಒಂದು ಈ ಮನಸ್ಥಿತಿ ಬೇಕಾ ನಿಜವಾಗಿ ಕೂಡ? ಕೊರೋನಾ ಅಷ್ಟೊಂದು ಭಯಾನಕ ಇದೆಯಾ? ಇಲ್ಲ, ನನಗನ್ಸುತ್ತೆ ನೀವು ವೈಜ್ಞಾನಿಕವಾಗಿ ಅಂಕಿಸಂಖ್ಯೆಗಳನ್ನೇ ನೋಡ್ತಾ ಹೋದ್ರೂ ಸಾಕು, ಬಹಳ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ ಅಂತಂದ್ರೆ ಇದು ಏಕಮಾತ್ರ ರೋಗವೂ ಅಲ್ಲ, ಏಕಮಾತ್ರ ವೈರಾಣುನೂ ಅಲ್ಲ. ಇತಿಹಾಸದಲ್ಲಿ ಅನೇಕಾನೇಕ ಶತಮಾನಗಳಿಂದ ನಾವು ಇದನ್ನ ನೋಡ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ಒಂದು 14ನೇ ಶತಮಾನದಲ್ಲಿ ಇಟಲಿಯಲ್ಲಿ ವ್ಯಾಪಕವಾಗಿ ಹರಡಿದಂತಹ ಒಂದು ಪ್ಲೇಗ್, ಅದು ಮಾಡಿರೋ ಪರಿಣಾಮವನ್ನು ನೋಡಿದ್ದೀವಿ. 18ನೇ ಶತಮಾನದಲ್ಲಿ ಲಂಡನ್ ನಗರದ ಅರ್ಧ ಜನಸಂಖ್ಯೆಯನ್ನೇ ಅದು ಮುಗಿಸಾಕದಂತಹ ಒಂದು ಪ್ಲೇಗನ್ನ ಕೂಡ ನಾವು ನೋಡಿದ್ದೀವಿ. ನೀವು ಆಗ್ಲೇ ಕಳೆದ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ರಿ ಸ್ಪ್ಯಾನಿಶ್ ಫ್ಲೂ, ಅದು ಯಾವ ರೀತಿಯಿಂದ ಅದಲ್ಲದೇನೆ ನಮ್ಮಲ್ಲಿನೇ ಇರುವಂತಹ ಅನೇಕ ಕೆಲವು ವ್ಯಾಧಿಗಳು, ರೋಗಗಳು ಏನಿವೆಯೋ ಅವುಗಳು ಕೂಡ ಕೆಲವೊಂದ್ಸಾರಿ ಮರಣಾಂತಿಕವಾಗಿವೆ. ಆ ಸಂಖ್ಯೆಗಳು ನಮಗೆ ಗೊತ್ತಿದೆ. ಹಾಗಿರುವಾಗ ಇದು ಒಂದು ವೈರಾಣುಗೆ ಅದರ ಸೋಂಕಿನ ಬಗ್ಗೆ ಇಷ್ಟು ವಿಪರೀತ ಕಳಂಕದ ಭಾವನೆ ಅನ್ನೋದು ಬರಬಾರದಿತ್ತು. ಅದು ಅನೇಕ ಕಾರಣಗಳಿಂದ ಆಗಿದೆ. ನಾವು ಸರಿನೂ ಸ್ವಲ್ಪ ಚರ್ಚೆ ಮಾಡಿದ್ದೀನಿ. ಮತ್ತು ಮನುಷ್ಯ ಸ್ವಭಾವದಲ್ಲಿ ಇರುವಂಥದ್ದು ಏನು ಅಂದರೆ ನನಗೆ ಅಪಾಯ ಆಗಬಾರ್ದು ಅನ್ನೋದು ಬಹಳ ಮುಖ್ಯವಾಗಿದೆ. ನನ್ನ ಸ್ವ, ನಂದೇನು ಸ್ವಂತ ಇದ್ದು, ಇದಕ್ಕೆ ಮೊದಲು ಏನೋ ಅಪಾಯ ಆಗಬಾರ್ದು ಅಂತ ಈ ಸ್ವರಕ್ಷಣೆ ಅಂತೀವಲ್ಲ ಅಂತ ಒಂದು ಭಾವನೆ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದು ಬಹಳ ನೆಗೆಟಿವ್ ಆದಂಥ ಒಂದು ರೂಪವನ್ನು ಅದು ಪಡೆದುಕೊಳ್ಳುತ್ತೆ. ಅಂದರೆ ಇನ್ನೊಬ್ಬರು ಅಂತ, ಇದಕ್ಕೆ ನಾವು ಅದರ್ ಅಂತೀವಲ್ಲ. ಈಗ ಹೇಗೆ
ಯುದ್ಧದ ಸನ್ನಿವೇಶದಲ್ಲಿ ಇನ್ನೊಂದು ದೇಶದವರನ್ನ ನಾವು ಅದರ್ ಅಂತ ನೋಡೋ ಇತರರು ಅಂತ, ಅಥವಾ ಜಾತಿ ವ್ಯವಸ್ಥೆಯಲ್ಲಿ ಕೆಲವು ಇವರಿಗೆ ಸೇರಿದವರಿಗೆ ಅದರ್. ಈಗೇನಾಗ್ಬಿಟ್ಟಿದೆ ಅಂದ್ರೆ ಈ ಕೋವಿಡ್ ಇಂದ ಇನ್ನೊಂದು ಅದರ್ ಅನ್ನೋದು ಸೃಷ್ಟಿಯಾಗಿದೆ. ಅಂದ್ರೆ ಯಾರಿಗೆ ಕೋವಿಡ್ ಇಲ್ವೋ, ಯಾರಿಗೆ ಕೋವಿಡ್ ಬಂದಿದೆಯೋ ಬರಬಹುದೋ, ಇವೆರಡರ ಮಧ್ಯ ಒಂದು ದೊಡ್ಡ ಸಂಘರ್ಷವನ್ನೇ ಏರ್ಪಾಡು ಮಾಡೋದು ಬೇಕಾಗಿರ್ಲಿಲ್ಲ. ಈಗಲೂ ನಾವು ಅದನ್ನ ಈ ಮನೋಭಾವನೆಯನ್ನು ನಾವು ಹತೋಟಿಗೆ ತರಬೇಕಾಗತ್ತೆ, ಖಂಡಿತವಾಗ್ಲೂ ತರಬೇಕಾಗತ್ತೆ. ನನಗನ್ಸುತ್ತೆ ಇದರಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ನಾನೇನು ಹೇಳ್ತೀನಿ ಅಂದರೆ, ಏನೇನು ನಮ್ಮ ಸಂಸ್ಥೆಗಳಿವೆಯೋ, ಶಿಕ್ಷಣ ಸಂಸ್ಥೆಗಳು, ಅವುಗಳು ಈ ಮನೋಭಾವವನ್ನು ಬದಲಾಯಿಸಕ್ಕೆ ಬಹಳ ದೊಡ್ಡದಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಲ್ಲದೇನೆ ಧಾರ್ಮಿಕ ಸಂಸ್ಥೆಗಳು ಕೂಡ, ಯಾಕಂದ್ರೆ ಜನರು ಸಂಸ್ಥೆಗಳು ಹೇಳಿರೋ ಮಾತನ್ನ ಕೇಳ್ತಾರೆ. ವೇದವಾಕ್ಯ ಅನ್ನುವಂತ ಬಹಳ ಜನ ಇದ್ದಾರೆ, ಅವರುಗಳು ಕೂಡ ಇದನ್ನ ನಾವು ಇವತ್ತು ಪ್ರಚಾರ ಮಾಡಬೇಕಾಗಿರೋ ದೊಡ್ಡ ಧರ್ಮ ಅಂತಂದ್ರೆ ಈ ಮಾನವ ಧರ್ಮ ಆ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ವಿಜ್ಞಾನಿಗಳನ್ನು ಕೂಡ ಅವರನ್ನ ನಾವು ಇವತ್ತು ಮುಂದೆ ಇಟ್ಕೋಬೇಕು ಅಲ್ವಾ. ಅವ್ರಿಗೆ ಏನು ಅನ್ನೋದು ಗೊತ್ತಿದೆ, ಹೇಳ್ತಾ ಇರ್ತಾರೆ. ಯಾರೋ ರಾಜಕೀಯ ವ್ಯಕ್ತಿಗಳು ಶಕ್ತಿಗಳು ಅವ್ರು ಹೇಳೋ ಮಾತನ್ನ ನಿಲ್ಲಿಸ್ಬಿಟ್ಟು ತಾವು ಏನೋ ಹೇಳದಂತಲ್ಲ, ಅದರ ಅಧ್ಯಯನ ಮಾಡಿದವರು ಇವರೆಲ್ಲರೂ ಒಂದೇ ಒಂದು ಗಟ್ಟಿ ದನಿಯಲ್ಲಿ ಹೇಳ್ತಾ ಹೋದ್ರೆ ನನಗನ್ಸುತ್ತೆ ಸ್ವಲ್ಪ ಮಟ್ಟಿಗಾದರೂ ಈ ಮನೋಭಾವ ಏನಿದೆಯೋ ಅದು ಹತೋಟಿಗಾದರೂ ಬರುತ್ತೆ, ಹೋಗ್ಲಿಕ್ಕಿಲ್ಲ ಅಂದ್ರೆ ಹತೋಟಿಗಾದರೂ ಇರೋ ಹಾಗೆ ಅದಾಗ್ಬೇಕತ್ತೆ. ಒಂದು ಕೊನೆ ಮಾತು ಈ ವಿಷಯಕ್ಕೆ ನಾನು ಹೇಳ್ಬೇಕಂತಂದ್ರೆ, ನಾವು ನಾಗರಿಕರು ಹೌದು ತಾನೆ, ಹೌದು ಅಲ್ವಾ, ಕನಿಷ್ಠ ಸಮಾಜವನ್ನು ಒಪ್ಪಿಕೊಂಡಿದೀವಲ್ವ ನಾವು. ನಾವೇನು ಕಾಡಿನಲ್ಲಿರೋ ಮನುಷ್ಯರು ಅಲ್ಲ, ಮನುಷ್ಯರಲ್ಲ, ಬರೀ ನಮ್ಮ ನಮ್ಮ ಮನೆಗಳಲ್ಲಿರೋರು ಅಲ್ಲ, ನಾವು ಸಮಾಜದಲ್ಲಿರೋದ್ರಿಂದ ಒಂದು ನಾಗರಿಕ ಒಂದು ನಡವಳಿಕೆ ಅದರ ಒಂದು ಭಾವನೆಯನ್ನು ನಾವು ಅದು ಬಿಟ್ಕೊಡ್ಬಾರ್ದು, ಅದು ಬಹಳ ತಪ್ಪಾಗುತ್ತೆ ಅಂತ ನನಗೆ ಅನಿಸುತ್ತೆ. ಸರ್, ನೀವು ಈ ಥರ ಹೇಳುವಾಗ ನನಗೊಂದು ಸಣ್ಣ ಕತೆ ಎಲ್ಲೋ ಓದ್ದದ್ದು ನೆನಪಾಗುತ್ತೆ. ಒಬ್ಬ ಮನಃಶಾಸ್ತ್ರಜ್ಞ ಇದ್ದಂತೆ ಮನುಷ್ಯನ ಸ್ವಭಾವವನ್ನು ಅಭ್ಯಾಸ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು ಅವನ ಕೆಲಸ. ಅವನೇನು ಮಾಡ್ತ, ಅದನ್ನು ಒಂದು ಪ್ರಯೋಗವನ್ನು ಒಂದು ಕೋತಿ ಮೇಲೆ ಮಾಡ್ದ ಅಂತ. ಒಂದು ದೊಡ್ಡದಾದಂಥ ನೀರಿನ ಟ್ಯಾಂಕನ್ನು ಕಡ್ದ, ಆ ನೀರಿನ ಟ್ಯಾಂಕಲ್ಲಿ ತಾಯಿ ಕೋತಿ ಹಾಗೂ ಮರಿ ಕೋತಿಯನ್ನು ಹಾಕ್ದ. ತಾಯಿ ಕೋತಿ ಹಾಗೂ ಮರಿ ಕೋತಿಯನ್ನು ಹಾಕಿ ಆ ಟ್ಯಾಂಕಿಗೆ ನೀರನ್ನು ಹಾಯಿಸ್ದ ಪೈಪ್ ಮೂಲಕ. ನೀರು ಏರ್ತಾ ಇದ್ದಾಗೆ ಕಾಲುಗಳಿಗೆ ಬಂದಾಗ ತಾಯಿ ಕೋತಿ ಮರಿ ಕೋತಿಯನ್ನು ತನ್ನ ಕಂಕುಳದಲ್ಲಿರಿಸಿತು. ನೀರು ಸೊಂಟದ ತನಕ ಬಂದಾಗ ತಾಯಿ ಕೋತಿ ಮರಿ ಕೋತಿಯನ್ನು ತನ್ನ ಭುಜದ ಮೇಲೆ ಇರಿಸಿತು. ನೀರು ಭುಜದ ತನಕ ಬರುವಾಗ ತಾಯಿ ಕೋತಿ ಮರಿ ಕೋತಿಯನ್ನು ತನ್ನ ತಲೆ ಮೇಲೆ ಇರಿಸಿತು. ನೀರು ಮೂಗಿನ ಮಟ್ಟಕ್ಕೆ ಬಂದಾಗ ತಾಯಿ ಕೋತಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಮರಿ ಕೋತಿಯನ್ನು ಕೆಳಗೆ ಹಾಕಿ ಮರಿ ಕೋತಿ ಮೇಲೆ ನಿಂತು ತಾಯಿ ಕೋತಿ ಟ್ಯಾಂಕನ್ನು ಹಾರಿ ಹೊರಗೋಯ್ತು. ಅಂದರೆ ಮರಿ ಕೋತಿ ಸಾಯಿತು. ಕೋವಿಡ್ ಪರಿಸ್ಥಿತಿ ನೋಡುವಾಗ, ಮನೆ ಮನೆಯೊಳಗೆ ಅಲ್ಲಿರುವಂಥ ಅಂತರಗಳನ್ನು ನೋಡುವಾಗ, ಕೊನೆಗೆ ಮನುಷ್ಯನ ಮೂಲ ಸ್ವಭಾವ ನಾನು ನಂದು ನಾನು ಬದುಕಬೇಕು ಅನ್ನೋ ಒಂದು ಕಾಳಜಿ ಬಂದಿದೆ. ಬಹುಶಃ ಇದರಿಂದ ಹೊರ ಬರಬೇಕಂತ ಹೇಳಿದರೆ, ನೀವು ಹೇಳಿದ ಹಾಗೆ ಧಾರ್ಮಿಕ ಮುಖಂಡರು, ತಿಳಿದವರು, ದೊಡ್ಡವರು ಎಲ್ಲರೂ ಕೂಡ ಸಂಘಟಿತರಾಗಿ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಬಹಳ ಉತ್ತಮವಾದಂತಹ ಅಂಶವನ್ನು ನೀವು ಹೇಳಿದ್ದೀರಿ ಸರ್. ಇನ್ನೊಂದು ವಿಚಾರ ಸರ್, ಸಾವಿನ ಬಗ್ಗೆ, ಮರಣದ ಬಗ್ಗೆ ಇರುವಂತಹ ಕಳಂಕ ಹಾಗೂ ಆ ಹೆಣಗಳ ಬಗ್ಗೆ ಇರುವಂತಹ ಕಳಂಕ ನಮಗೆ ಗೊತ್ತಿದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆದರೆ ಆ ಒಂದು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡುವಂಥ ರೀತಿಯಲ್ಲಿ ತುಂಬ ಸಮಸ್ಯೆಗಳಿವೆ ಸರ್. ಅಲ್ಲಿ ಇಲ್ಲಿ ನಾವು ಸ್ವಲ್ಪ ವಾಟ್ಸಪ್ನಲ್ಲಿ, ಫೇಸ್ಬುಕ್ಕಲ್ಲಿ ಕೆಲವೊಂದು ವೀಡಿಯೋಗಳನ್ನು ನೋಡುವಾಗ ನಮ್ಮ ಮಾನವೀಯತೆ ಎಲ್ಲಿ ಹೋಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಯಾಕಂದರೆ ಈ ದೇಹ ಮನುಷ್ಯನ ಆತ್ಮ ಬದುಕಿದಂಥ ಒಂದು ಸ್ಥಿತಿ. ಅದಕ್ಕೆ ಎಂದಾಗ ಇಷ್ಟು ವರ್ಷ ಈ ಒಂದು ಭೌತಿಕವಾಗಿ ಈ ದೇಹ ಇಲ್ಲಿತ್ತು. ಈ ದೇಹ ಮಣ್ಣಲ್ಲಿ ಮಣ್ಣಾಗುವ ಮುಂಚೆ ಅದಕ್ಕೊಂದು ಗೌರವ ಸಲ್ಲಬೇಕು ಅಂತ ನನ್ನ ಭಾವನೆ. ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ನನ್ನ ಅನಿಸಿಕೆ. ಆದರೆ ಈ ದಿನಗಳಲ್ಲಿ ಅದಾಗ್ತಾ ಇಲ್ಲ. ಸರ್ಕಾರಗಳು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸರ್ಕಾರವನ್ನು ದೂರಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಯಾವ ರೀತಿ ಮನುಷ್ಯರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಂತ ಅನಿಸುತ್ತೆ? ನೋಡಿ, ಬಹಳ ಇತ್ತೀಚೆಗೆ
ಕೋರ್ಟ್ಗಳು ಕೂಡ ನಮ್ಗೆ ಇವತ್ತು ಹೇಳ್ತಾ ಇವೆ, ಇವತ್ತಿನ ಪೇಪರ್ನಲ್ಲಿ ಕೂಡ ಇದೆ ಸರ್, ಕೂಡ ಅದ್ರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಿದೆ. ಏನಂದ್ರೆ ಮನುಷ್ಯರು ತೀರಿ ಹೋದಾಗ ಅವರಿಗೆ ಘನತೆಯೊಂದಿಗೆ ಸಂಸ್ಕಾರವನ್ನು ನೀವು ಮಾಡೋದಕ್ಕೆ ಕ್ರಮ ಕೈಕೊಳ್ಳಿ ಅಂತ ಹೇಳುತ್ತೆ. ನನಗೆ ಬಹಳ ಮನಸ್ಸಿಗೆ ಮನಸ್ಸನ್ನು ಕದಕಿರೋ ವಿಷಯ ಏನಂದ್ರೆ, ನಾನು ನೋಡಿದ ಹಾಗೆ ನಮ್ಮ ಮನೆಗಳಲ್ಲಿ ಹಳ್ಳಿಗಾಡುಗಳಲ್ಲಿ ಮತ್ತು ಬಹುಪಾಲು ಎಲ್ಲ ಭಾರತೀಯ ಧರ್ಮಗಳು ಏನಿವೆಯೋ ಅಲ್ಲಿ ಒಂದು ಮಾತು ಏನಿದೆ ಅಂದರೆ, ನೀವು ಒಬ್ಬರ ಮನೆ ಮದುವೆಗೆ ಹೋಗದೆ ಇದ್ರೆ ಪರವಾಗಿಲ್ಲ, ಅವ್ರ ಮನೆಯಲ್ಲಿ ಸಾವಾದಾಗ ನೀವು ಹೋಗಿ ಅವರಿಗೆ ಸಾಂತ್ವನ ಕೊಡಬೇಕು ಅಂತಿದೆ. ಉದಾಹರಣೆಗೆ ವೈರಿಗಳಿದ್ರು ಕೂಡ ಸರ್ ಸಾವಿನ ಸಂದರ್ಭದಲ್ಲಿ ಎಲ್ಲವನ್ನ ಬಿಟ್ಟು ಹೋಗ್ತಾರೆ. ಅದು ಎಷ್ಟು ಗಟ್ಟಿ ಇದೆ ಅಂತಂದ್ರೆ, ನೆರೆಹೊರೆಯವರಾಗಿರ್ಲಿ ಊರವರಾಗಿರ್ಲಿ ಸಾವಿನ ಪ್ರಶ್ನೆ ಬಂದಾಗ ನೀವು ಎಲ್ಲವನ್ನೂ ಬಿಟ್ಟು ಅಲ್ಲಿಗೆ ಹೋಗ್ಬೇಕು, ಆ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕು. ಮತ್ತೆ ಆ ಸಂಸ್ಕಾರದಲ್ಲಿ ಜಾತಿ ಮತ ಏನು ಇಲ್ಲ, ಎಲ್ಲರೂ ಭಾಗವಹಿಸಬೇಕು. ಇಷ್ಟು ಶತಮಾನಗಳಿಂದ ಅದು ಸರಳವಾಗಿ ನಡ್ಕೊಂಡು ಬಂದಿರೋದು ಏನಾಗಿದೆ ನಮ್ಗೆ ಇವತ್ತು? ಆ ನೆನಪುಗಳೇ ಇಲ್ವಾ? ಆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಲ್ಲರಿಗೂ ಇರುವಂತದ್ದು, ಯಾಕೆ ಅದನ್ನ ಹೀಗೆ ಮರ್ತು ಬಿಡುವಂತದ್ದು? ನಾನು ಅದನ್ನ ಸ್ವಂತ ಅನುಭವದಿಂದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ಅಂತಂದ್ರೆ, ನೋಡು ಶವ ಸಂಸ್ಕಾರದ ಪ್ರಶ್ನೆ ಬಂದಾಗ ಅದಕ್ಕೆ ಸ್ನಾನ ಮಾಡಿಸೋದಾಗ್ಲಿ, ಅದಕ್ಕೇನು ಒಂದು ವ್ಯವಸ್ಥೆಗಳನ್ನು ಮಾಡಬೇಕು, ನೀವು ಹೋಗಿ ಮಾಡಬೇಕು, ನೀವು ಅದರಲ್ಲಿ ಭಾಗವಹಿಸಬೇಕು. ಯಾಕೆಂತಂದ್ರೆ ಅದು ಒಂದು ರೀತಿ ಪವಿತ್ರ ಕೆಲಸ ಅಂತ ಹೇಳ್ಕೊಡ್ತಾ ಇದ್ರು. ಅದು ಇಷ್ಟು ಬೇಗನೆ ನಾವು ಅದನ್ನೆಲ್ಲ ಕಳೆದುಕೊಂಡು ಬಿಟ್ಟು ಕೇವಲ ಇದನ್ನೇ ನಾವು ಹತ್ರ ಸೇರ್ಸಕ್ಕೊಡಲ್ಲ, ಇಲ್ಲಿ ಶವ ಸಂಸ್ಕಾರಗಳನ್ನು ಹೀಗೆ ಮಾಡಕ್ಕೆ ಕೊಡಲ್ಲ ಅಂದಿದ್ದು ಬಹಳ ತಪ್ಪು ಆಗಿದೆ ನನಗನ್ಸುತ್ತೆ. ಇಲ್ಲೂ ಕೂಡ ನಾವೆಲ್ಲೋ ನಮ್ಮ ಜನರಿಗೆ ನೆನಪು ಮಾಡಿಕೊಡ್ಬೇಕು. ನೋಡಿ ಖಂಡಿತವಾಗಿಯೂ ಕೂಡ ಸರ್ಕಾರದ ನಿಯಮಗಳನ್ನು, ಸರ್ಕಾರದ ಕಾನೂನುಗಳನ್ನು ಹಾಗೂ ಆ ಕಾಯಿಲೆ ಹರಡದ ಹಾಗೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು, ಖಂಡಿತವಾಗಿ ಅದನ್ನ ವಹಿಸಲೇಬೇಕು. ಆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಕೂಡ ನಾವು ಗೌರವಯುತವಾಗಿ ಮಾಡಬಹುದು ಘನತೆಯಿಂದ ಅಂತ ನಂಗೆ ಅನ್ಸುತ್ತೆ. ಮಾಡಬಹುದು, ಖಂಡಿತ ಮಾಡಬೇಕು ಅಂತ. ನಾನು ಯಾಕೆ ಧರ್ಮದ ಪ್ರಶ್ನೆಯನ್ನು ಇಲ್ಲಿ ತಂದೆ ಅಂದ್ರೆ, ನಮ್ಮಲ್ಲಿ ಧಾರ್ಮಿಕ ಸ್ವಭಾವ ಜನಸಾಮಾನ್ಯರಲ್ಲಿ ಇರೋದ್ರಿಂದ, ಈಗ ಒಬ್ಬ ಬಸವೇಶ್ವರನಂತವರು ದೇಹವೇ ದೇಗುಲ ಅಂದ್ರೆ ಅದ್ರ ಕಲ್ಪನೆನೆ ಏನಿದೆ ಇಲ್ಲಿ ಅಂತಂದ್ರೆ, ಕಾಯಕ ಮಾಡುವಂತ ಒಂದು ದೇಹ ಅದಕ್ಕೊಂದು ಘನತೆ ಇರುತ್ತೆ ಅಂತ ಅನ್ಕೊಳ್ಬೇಕು ಅಂತ ಹೇಳಿರುವಾಗ, ಇವುಗಳನ್ನೆಲ್ಲೋ ನಾವು ಇವತ್ತು ನೆನಪು ಮಾಡಿಕೊಳ್ಳುವಂತ ಒಂದು ಅವಶ್ಯಕತೆ ಇದೆ. ಭಯ ಇದೆ, ಒಪ್ಕೊಳ್ಳೋಣ. ಬಹುಶಃ ನಾವು ಹಿಂದಿನ ಕೆಲವು ಸಂಸ್ಕಾರದ ಶವ ಸಂಸ್ಕಾರ ಸಂಪ್ರದಾಯಗಳಿಂದ ಬೇರೆಯಾಗಿ ನಾವು ಇವತ್ತು ನಡ್ಕೊಳ್ಳೋ ಅವಶ್ಯಕತೆನೂ ಇರ್ಬೋದು. ಆದರೆ ಅದರೊಳಗೆ ಈ ಕಳಂಕದ ಮಾತು ಬರಬಾರದು ನಂಬ್ಕೊಂಡಿದ್ದೀನಿ ಸರ್. ನಾವು ತುಂಬ ವಿಚಾರ ಚರ್ಚೆ ಮಾಡಿದ್ವಿ. ಈ ಕೊರೋನಾ ನಮ್ಮಲ್ಲಿರುವಂತಹ ಅಂತರವನ್ನು ಜಾಸ್ತಿ ಮಾಡಿದೆ, ವರ್ಗಗಳ ನಡುವೆ ಕೆಲವ್ರನ್ನ ಹೆಚ್ಚು ಬಾಧಿತರನ್ನಾಗಿಸುತ್ತೆ ಅಂತ ಹೇಳ್ಕೊಂಡು ನಮಗೊಂದು ನೋವಿದೆ. ನನಗೆ ಇನ್ನೊಂದು ಎಲ್ಲೋ ಅಂಶ ಸರ್, ಎಲ್ಲ ವಿಚಾರಗಳಲ್ಲಿ ನಾವು ಮನೆಯೊಳಗೆ ನೋಡ್ತೀವಿ, ನಾವು ಮುಂದೂಡುವಂಥದ್ದು, ಮುಂದೆ ನೂಕುವಂಥದ್ದು ಮಹಿಳೆಯರನ್ನು. ನಿರ್ಧಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಪುರುಷ ಶ್ರೇಷ್ಠ ಸ್ಥಾನವನ್ನು ವಹಿಸ್ತಾನೆ, ಆದರೂ ಕೂಡ ಕೆಲಸ ಮಾಡುವ ಹಂತಕ್ಕೆ ಬಂದಾಗ ಮಹಿಳೆಯರನ್ನ ನಾವು ಮುಂದೆ ನೂಕ್ತೀವಿ. ಅದರ ಮುಂದುವರೆದ ಭಾಗವನ್ನು ನಾವು ಕೊರೋನಾ ಈ ಒಂದು ಸಮಯದಲ್ಲಿಯೂ ಕೂಡ ನೋಡ್ತಾ ಇದ್ದೀವಿ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಕೊರೋನಾ ವಾರಿಯರ್ಸ್ ಅಥವಾ ಕೊರೋನಾ ಹೋರಾಟಗಾರರು ಅಂತ ನಾವೇನು ಕರಿತೀವಿ, ಖಂಡಿತವಾಗಿಯೂ ಕೂಡ ವೈದ್ಯಕೀಯ ವೃತ್ತಿಯವರಿದೆ, ಆದರೆ ತಳಮಟ್ಟದಲ್ಲಿ ಕೆಲಸ ಮಾಡುವವರು ಆಶಾ ಕಾರ್ಯಕರ್ತರು. ಆಶಾ ಕಾರ್ಯಕರ್ತೆಯರು ಅಂದಾಗ ಅವರು ಮಹಿಳೆಯರು. ಅದರಿಂದ ಮುಂದುವರೆದ ಭಾಗ ಬಂದಾಗ ಆಸ್ಪತ್ರೆಗೆ ಬಂದಾಗ ನೇರವಾಗಿ ರೋಗಿಗಳ ಜೊತೆ ನೇರವಾದಂಥ ಸಂಪರ್ಕ ಇರುವವರು ದಾದಿಯರು, ಮಹಿಳೆಯರು. ವೈದ್ಯರು ಇದ್ದಾರೆ ಖಂಡಿತ, ಆದರೆ ಅವರ ಸಂಖ್ಯೆ ಕಡಿಮೆ. ಸೊ ಈ ಕೊರೋನಾ ವಾರಿಯರ್ ಅನ್ನುವಂಥ ಈ ಹಂತದಲ್ಲಿಯೂ ಕೂಡ ನಾವು ಮಹಿಳೆಯರನ್ನೇ ಮುಂದೆ ಹಾಕಿದ್ದೀವಿ. ನಿಮ್ಗೇನು ಅನಿಸುತ್ತೆ ಸರ್, ಮಹಿಳೆಯರು ಇದರಿಂದ ಜಾಸ್ತಿ ಬಾಧಿತರಾಗಿದ್ದಾರೆ ಅನಿಸುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಆಶಾ ಕಾರ್ಯಕರ್ತೆಯರ ಬಗ್ಗೆ ನಾನು ಹೇಳೋದಾದರೆ,
ನಾನಿದು ಹಲವಾರು ಲೇಖನಗಳಲ್ಲೂ ಕೂಡ ನಾನು ಬರೆದಿದ್ದೇನೆ. ನೋಡಿ, ಅವರುಗಳಿಗೆ ಕೊಡಬೇಕಾದಂಥ ಸಂಭಾವನೆಯನ್ನು ನಾವು ಕೊಡೋಕ್ಕೇನು ಆಗಿಲ್ಲ ಆಗಿಲ್ಲ. ಅವರುಗಳಿಗೆ ತಮ್ಮ ಬದುಕನ್ನೇ ಪಣ ಇಟ್ಟಿದ್ದಾರಲ್ವ. ಉಳಿದವ್ರಿಗಿಂತಲೂ ಹೆಚ್ಚು ಅಪಾಯ ಅವ್ರಿಗೆ ಇದ್ದೇ ಇದೆ. ಯಾಕೆಂದರೆ ಅವರು ತುಂಬ ಹತ್ತಿರದಿಂದ ಆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಹಿಂದೆ ಅವರುಗಳು ಸಂಘಟಿತವಾಗಿ ಬಂದು ನಮಗೆ ಕೆಲವು ಅನುಕೂಲಗಳನ್ನು ಮಾಡಿಕೊಡಿ ಎಂದಾಗ, ನಾನು ಇದನ್ನು ಸ್ವಲ್ಪ ಕಟುವಾಗಿ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮ್ಮ ಸರ್ಕಾರಗಳವರನ್ನು ನಗರದೊಳಗೆ ಪ್ರವೇಶ ಮಾಡೋಕ್ಕೆ ಕೊಡಲಿಲ್ಲ. ಬರೀ ನಾವೊಂದು ಮನವಿ ಕೊಡ್ತೀವಿ ಅಂತ ಬದಲಾಗಿ ಹೋರಾಟ ಮಾಡುವಾಗ, ಈಗಲೂ ಏನಾಗಿದೆ ಅಂದರೆ ಕೇವಲ ನಾವು ಪ್ರಚಾರಕ್ಕೋಸ್ಕರ ಅವ್ರ ಮೇಲೆ ಹೂವಿನ ಮಳೆಯನ್ನು ಹಾಕ್ಬಿಟ್ಟು, ಯಾಕೆಂದರೆ ಹೂವು ಭಾಳ ಸುಲಭವಾಗಿ ಸಿಕ್ಕೋದ್ರಿಂದ ಅವ್ರಗಳ ಮೇಲೆ ಅದರನ್ನ ಹೂವಿನ ಮಳೆಯನ್ನು ಗರೆದ್ಬಿಟ್ಟು ಮುಂದೆ ಏನೂ ಮಾಡೋದಿಲ್ಲ. ನಿನ್ನೇನು ನಮ್ಮ ಊರಿನಲ್ಲಿ ಅವರು ಹೋಗಿ ಜಿಲ್ಲಾಧಿಕಾರಿಗಳ ಎದುರಿಗೆ ನಿಂತ್ಕೋಬೇಕು ಇವತ್ತಿನವರೆಗೂ. ಅದಕ್ಕೆ ನನಗೇನು ಅನ್ಸುತ್ತಂದ್ರೆ, ಈ ಪಿತೃಪ್ರಧಾನ ಅಂತ ಏನು ಕರಿತೀವೋ ಅಂತ ಸಮಾಜ ಇರುವಾಗ ಯಾವಾಗಲೂ ಹೀಗೆ ಈ ಏರ್ಪೇರುಗಳು ಹಾಗೇ ಆಗ್ತವೆ. ಬಹುಶಃ ನಾವು ಏನಿನ್ನೂ ಗಮನಿಸಿಲ್ಲ, ಬಹುಶಃ ನಮ್ಮ ಉಳಿದವರು ತಮ್ಮ ಚಿಂತನೆಯಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಈ ಆಶಾ ಕಾರ್ಯಕರ್ತರು ಕೇವಲ ಸಾರ್ವಜನಿಕವಾಗಿ ಅಲ್ಲ, ಮನೆಯಲ್ಲೂ ಅವ್ರು ಈಗ್ಲೂ ಅದೇ ಪಾತ್ರ ವಹಿಸ್ಬೇಕು ತಾನೆ. ಹೌದು, ಅಲ್ಲೂ ಅವ್ರಿಗೆ ಅದೇ ಜವಾಬ್ದಾರಿ ಇದೆ. ಅವ್ರಿಗೇನು ವರ್ಕ್ ಫ್ರಮ್ ಹೋಮ್ ಇಲ್ಲ, ಇಲ್ಲ ಅವ್ರಿಗೆ ವರ್ಕ್ ಅಟ್ ಹೋಮ್ ಅಂಡ್ ವರ್ಕ್ ಔಟ್ಸೈಡ್ ಆಲ್ 24 hours ಅಂತ ಮಾಡಿರುವಾಗ ತುಂಬಾ ನಾವು ಯೋಚನೆ ಮಾಡ್ಬೇಕು, ಅವ್ರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆ ನಾವೆಲ್ಲರೂ ಕೇಳ್ಬೇಕಲ್ವಾ. ಅವ್ರು ಇದ್ರ ಜೊತೆಗ್ಲೇನೆ ಈ ಪ್ರತಿಭಟನೆಯನ್ನು ಮಾಡ್ಬೇಕಾ, ನಮ್ಗೆ ಕೊಡೋ ಅಂತ ಸಂಬಳ ಕೊಟ್ಟಿಲ್ಲ ನೀವು ಅನ್ನೋದು, ಇದು ಆಗ್ಬಾರ್ದು. ನೀವು ಹೇಳಿದ ಹಾಗೆ ಇದು ಬರೀ ಇಲ್ಲಿ ಅಂತಲ್ಲ, ಮಧ್ಯಮ ವರ್ಗದ ಮನೆಗಳಲ್ಲೂ ಆಗ್ತಾ ಇದೆ. ನಾನು ಫಸ್ಟ್ ಹೇಳಿರೋ ಮಾತಿಗೆ ವಾಪಸ್ ಹೋಗುವಾಗ, ಈ ಅಂತರಗಳು ಎಲ್ಲೆಲ್ಲಿ ಇರ್ತಾವೋ ಅವು ಉಲ್ಬಣ ಆಗ್ತವೆ, ಹೊಸದಾಗಿ ಸೃಷ್ಟಿಯಾಗಲ್ಲ. ಈಗ ಮೊದಲೇ ನೀವು ಇಟ್ಕೊಂಡೇ ಬಂದಿದ್ದೀರಾ ಪುರುಷ ಸ್ತ್ರೀಯರ ಮಧ್ಯ ಒಂದು ಈ ರೀತಿ ಅಸಮಾನತೆಯಿಂದ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಹೆಚ್ಚು ಉಲ್ಬಣವಾಗಿ ಅದು ಬರುತ್ತೆ. ನಮ್ಮ ಜವಾಬ್ದಾರಿ ಅಂತಂದರೆ ಇಷ್ಟು ದೊಡ್ಡ ಕೆಲಸ ಮಾಡಿರುವಂಥವ್ರು, ನಮ್ಮ ಕಾಲದ ಸಂತರು ಯಾರು ಅಂತ ಕೇಳಿದ್ರೆ ನಾನು ಆಶಾ ಕಾರ್ಯಕರ್ತರು ಅಂತ ಹೇಳ್ತೀನಿ. ನಮ್ಮ ಸೇಂಟ್ಸ್ ಯಾರು ಅಂತ ಅವರೇ. ಯಾಕಂದ್ರೆ ಆ ರೀತಿಯ ದುಡಿಮೆ, ಆ ರೀತಿಯ ಒಂದು ಸಾವನ್ನು ಎದುರಿಸುವ ಶಕ್ತಿ ಇಟ್ಕೊಂಡು ಮಾಡಿದ್ದಾರೆ. ಅವರಿಗೆ ಏನು ಕನಿಷ್ಠ ಸೌಲಭ್ಯಗಳು ದೊರೆಯಬೇಕು ಅವು ಕೊಡಲೇಬೇಕು. ಅವ್ರನ್ನ ಬಹಳ ಗೌರವದಿಂದ ನಾವು ನೋಡಬೇಕು ಅಂತ ಅನಿಸುತ್ತೆ ಸರ್. ಇನ್ನೊಂದು ವರ್ಗ ನನ್ನ ಅನಿಸಿಕೆ ಪ್ರಕಾರ ಅಂತರ ಜಾಸ್ತಿ ಆಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ, ಅದು ವಿದ್ಯಾರ್ಥಿ ವೃಂದ. ಅನಿವಾರ್ಯ ಸರ್, ಆನ್ಲೈನ್ ಶಿಕ್ಷಣ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಬಹುಶಃ ಅದು ಎಷ್ಟು ಸಮರ್ಪಕ ಎಷ್ಟು ಸಮರ್ಪಕ ಅಲ್ಲ, ಅದು ಮಕ್ಕಳಿಗೆ ಎಷ್ಟು ಮುಟ್ಟುತ್ತೆ, ಮಕ್ಕಳಿಂದ ಎಷ್ಟು ಪ್ರಯೋಜನ ಪಡೆಯುತ್ತದೆ, ಅದು ಇನ್ನೊಂದು ವಿಚಾರ. ಆ ವಿಚಾರದ ಚರ್ಚೆಗೆ ನಾವು ಇವತ್ತು ಹೋಗೋದು ಬೇಡ. ಆದರೆ ಈ ತಲುಪುವ ಮಟ್ಟದಲ್ಲಿ ಅಲ್ಲಿಯೂ ಕೂಡ ನಾವು ಎರಡು ವರ್ಗದ ವಿದ್ಯಾರ್ಥಿಗಳನ್ನು ಸೃಷ್ಟಿಸುತ್ತೇವೆಯೋ ಅಂತ ನಂಗೆ ಅನಿಸ್ತಾ ಇದೆ ಸರ್. ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗು ಇದು ಈಗಲೇ ಶುರುವಾದಂಥ ಒಂದು ಸಮಸ್ಯೆ ಅಲ್ಲ. ಇದು ಯಾವುದಕ್ಕೆ ನಾವು ಒಂದು ಡಿಜಿಟಲ್ ಡಿವೈಡ್ ಅಂತ ಕರಿತೀವಲ್ಲ, ಅಂದರೆ ಮಾಹಿತಿ ತಂತ್ರಜ್ಞಾನ ಯಾರಿಗೆ ಬಳಸೋಕ್ಕಾಗುತ್ತೆ ಮತ್ತು ಯಾರಿಗೆ ಆ ಶಿಕ್ಷಣ ಇಲ್ಲ, ಆ ತರಬೇತಿ ಇಲ್ವೋ, ಅವ್ರ ಮಧ್ಯೆ ಅಂತರ ಬೆಳೀತಾನೇ ಹೋಗಿದೆ. ಒಂದು ಹಲವಾರು ದಶಕಗಳಿಂದ ಅದು ಬೆಳೀತಾನೆ ಹೋಗಿದೆ. ಈಗ ಬಂದಿರೋ ಸಮಸ್ಯೆ ಏನು ಅಂತಂದರೆ, ಇದನ್ನ ನಮಗೆ ನೇರವಾಗಿ ತರಗತಿಗಳಲ್ಲಿ ಪಾಠ ಮಾಡೋಕ್ಕಾಗಲ್ಲ ಅಂತ ನಾವು ಈ ಆನ್ಲೈನ್ ಶಿಕ್ಷಣವನ್ನು ಕೊಡೋದಕ್ಕೆ ಹೊರಟ್ರೆ ಎಂತೆಂಥ ಈ ಸಾಮಾಜಿಕ ಸಮಸ್ಯೆಗಳನ್ನು ನೋಡ್ತೀವಿ ಅಂತಂದರೆ, ನೀವು ಒಂದು ಸರ್ಕಾರವೇ ಮಾಡಿರುವಂಥ ಒಂದು ಸರ್ವೆ ನೋಡಿ, ಎಷ್ಟು ಮನೆಗಳಲ್ಲಿ ಒಟ್ಟು ಭಾರತದಲ್ಲಿ ಹಳ್ಳಿಗಾಡಿನಲ್ಲಿ ಒಂದು ರೂಮ್ಗಿಂತಲೂ ಹೆಚ್ಚು ಕೋಣೆ ಇದೆ, ಆಶ್ಚರ್ಯವನಿಸ್ಬೋದು. ಎಷ್ಟು ಜನರಿಗೆ ಇಂಟರ್ನೆಟ್ ತಲುಪಿದೆ ಇವತ್ತಿನವರೆಗೂ? ಇಂಟರ್ನೆಟ್ ಅಂತ ಯಾಕೆ ಹೇಳ್ತೀರಿ, ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್, ನಮ್ಮಲ್ಲಿ ಒಂದು ಫೋನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಲ್ಲ. ಮೊಬೈಲ್ದು ಒಂದು ಸಂದೇಶ ಬಂದ್ರೆ ಇವತ್ತು ಪಾಪ ಜನರಿಗೆ ದೇವರ ಸಂದೇಶವೇ ಬಂದಿದೆ ಅನ್ನೋ ಸಂತೋಷ ಆಗುವ ಅಂತ ಸ್ಥಿತಿನಲ್ಲಿ ನಾವು ಇರುವಾಗ ಏನಾಗ್ತಿದೆ ಅಂದ್ರೆ, ಈ ಸಾಮಾಜಿಕವಾದಂಥ ಒಂದು ಬಹಳ ಅಂತರ ಈ ಶಿಕ್ಷಣದ ಸ್ಥಿತಿನಲ್ಲೂ ಇವತ್ತು ಬೆಳೀತಾ ಇದೆ. ಇದನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ, ಇದೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ನಮ್ಮ ಸರ್ಕಾರ ಪ್ರತಿಯೊಂದು ಹಳ್ಳಿಯಲ್ಲೂ
ಪ್ರತಿಯೊಂದು ಬಡ ಮನೆಯಲ್ಲೂ ಬಡವರ ಮನೆಯಲ್ಲೂ ಕೂಡ ಯಾವ ಒಂದು ಕ್ರೈಟೀರಿಯಾ ಇಟ್ಕೊಳ್ಳದೇನೆ ಎಲ್ಲರಿಗೂ ಇದರ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ಬೇಕು. ಯಾಕೆಂದ್ರೆ ಎಷ್ಟು ದಿನ ಇದು ಹೇಗಿರುತ್ತೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲೇ ಇರೋದ್ರಿಂದ ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲೇ ಇದ್ರೆ ಮೊದಲೇ ನಿಮಗೆ ಗೊತ್ತಿದೆ ಒಟ್ಟು ಜನಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಭಾರತದ ಮಕ್ಕಳು ಎಷ್ಟು ಜನ SSLC ಮುಂದೆ ಹೋಗ್ತಾರೆ, ಎಷ್ಟು ಜನ ಸೆಕೆಂಡ್ PU ಇಂದ ಮುಂದೆ ಹೋಗ್ತಾರೆ. ಮುಂದೆ ಹೋಗದ ಮಕ್ಕಳು ಯಾವ ವರ್ಗದವರು ಅಂತ ನಾವು ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ವಿಷಮತೆ ಅನ್ನೋದಿದೆ. ಅದು ಇದರಿಂದ ಇನ್ನು ಹೆಚ್ಚಾಗುತ್ತೆ. ಯಾಕೆಂದ್ರೆ ನಾವೇ ನೋಡಿದ ಹಾಗೆ ಖಾಸಗಿ ಸಂಸ್ಥೆಗಳು ಮುಂದುವರಿತಾ ಇವೆ. ಅವರು ಈಗ ಆ ಒಂದು ಆನ್ಲೈನ್ ಇದನ್ನ ಗಟ್ಟಿಯಾಗಿ ಅವಲಂಬಿಸಿಕೊಂಡು ಆಗ್ಲೇನೆ ಮುಂದುವರಿತಾ ಇದ್ದಾರೆ. ಮತ್ತೆ ಒಂದೇ ಫಾದರ್ ನಾನು ಹೇಳಬೇಕಾಗಿರೋದು ಅಂದರೆ ಶಿಕ್ಷಣ ಅಂತಂದ್ರೆ ನಮ್ಮ ಬಡ ಮಕ್ಕಳಿಗೆ ಬರೀ ತರಗತಿಗೆ ಹೋಗಿ ಓದೋದಲ್ಲ, ಅದ್ರ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟ ಅವರಿಗೆ ಪೌಷ್ಟಿಕ ಒಂದು ಆಹಾರ, ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಸಾಮಾಜಿಕವಾದಂತ ಒಂದು ಘನತೆ ಸಿಕ್ತಿತ್ತು. ಅವರು ತಮ್ಮ ಯಾವ ಸ್ಥಿತಿ ಬಂದ್ರು ಶಾಲೆಯಲ್ಲಿ ಕೂತ್ಕೊಂಡು ಓದ್ತೀವಿ, ಒಟ್ಟಾಗಿ ಓದ್ಬೇಕಾದಂತ ಪರಿಸ್ಥಿತಿ ಹಿಂಗ್ ನೋಡಿರ್ಬೋದು. ಎಂಥ ಕೂಲಿಕಾರರ ಕುಟುಂಬದಿಂದ ಬಂದವರೇ ಇವತ್ತು PUC ನಲ್ಲಿ ಟಾಪರ್ಸ್ ಆದ್ರು SSLC ನಲ್ಲೂ. ಯಾಕೆ? ಒಂದು ಆತ್ಮವಿಶ್ವಾಸ ಬರುತ್ತೆ ಆ ಮಕ್ಕಳಿಗೆ. ಅದನ್ನ ನಾವು ದೊಡ್ಡ ಸಮಸ್ಯೆ ಇದೆ, ನಾನೇನು ಸುಲಭವಾಗಿ ಇದಕ್ಕೆ ಪರಿಹಾರ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟ್ರ ಮಟ್ಟಿಗೆ ಸಾಧ್ಯವೋ ಆ ನಿಟ್ಟಿನಲ್ಲಿ ಪ್ರಯತ್ನ ಆದ್ರೂ ಪಡಬೇಕು, ಖಂಡಿತ ಪಡ. ಸರ್, ಕಳೆದ ಸಂಚಿಕೆ ಹಾಗೂ ಇವತ್ತಿನ ಸಂಚಿಕೆಯಲ್ಲಿ ಕೊರೋನಾ ಅಥವಾ COVID-19 ಇದರಿಂದಾದಂತಹ ಅಂತರ ಸಮಸ್ಯೆಗಳು ಇವುಗಳ ಬಗ್ಗೆ ನಮ್ಮ ಸಂವಾದ ಏನಿದೆ ಅದರಲ್ಲಿ ಕೂಡ ನಿಮ್ಮ ವಿದ್ವತ್ ಏನಿದೆ ತುಂಬ ಉತ್ತಮವಾದಂಥ ಬೆಳಕನ್ನು ಚೆಲ್ಲಿದೆ. ಆದರೆ ಇನ್ನೊಂದು ನಿಟ್ಟಿನಲ್ಲಿ ನಾವು ನೋಡೋದಿದ್ರೆ ಈ ಕೋವಿಡ್ ಅಥವಾ ಕೊರೋನಾ ಮನುಕುಲಕ್ಕೆ ಕೆಲವೊಂದು ಪಾಠಗಳನ್ನು ಕೂಡ ಕಲಿಸಿದೆ. ಅದು ಮಾನವೀಯತೆಯ ಪಾಠ ಇರಬಹುದು, ಸಹಕಾರದ ಪಾಠ ಇರಬಹುದು, ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗಬೇಕಾದ ಪಾಠ ಇರಬಹುದು, ಬೇರೆ ಬೇರೆ ರಂಗಗಳಲ್ಲಿ ಕೂಡ ಸರ್ಕಾರಕ್ಕೆ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಪಾಠಗಳನ್ನು ಅದು ಕಲಿಸಿದೆ, ಕೆಲವೊಂದು ಸೂಚನೆಗಳನ್ನು ಸೂಚ್ಯ ರೂಪದಲ್ಲಿ ಹೇಳಿದೆ ಅಂತ ನಂಗೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯದಲ್ಲಿ ಅವುಗಳು ಯಾವ್ಯಾವು ಮತ್ತು ಅದನ್ನು ಯಾವ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು? ಯಾಕಂದರೆ ಚರಿತ್ರೆ ಬಲ್ಲವನು ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಲ್ಲ ಅನ್ನುವಂಥ ಮಾತಿದೆ. ಮುಂದಿನ ದಿನ ಖಂಡಿತವಾಗಿಯೂ ಕೂಡ ಈ ವರ್ಷ ಏನಿದೆ 2020 2020 ಏನಿದೆ 2020-21 ಚರಿತ್ರೆಯ ವರ್ಷವಾಗಲಿದೆ. ಅದು 2050 ಕೂಡ ಚರಿತ್ರೆ ವರ್ಷ ಆಗಲಿದೆ. ನಾವು ಹಿನ್ನೋಟ ಮಾಡುವಾಗ ನಮ್ಮ ಮುಂದಿನ ಜನಾಂಗ ನಾವು ಇನ್ನೂ ಕೂಡ ಎತ್ತರದ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವತ್ತಿನ ಸಕಾರಾತ್ಮಕ ಅಂಶಗಳೇನು, ಅದು ಚರಿತ್ರೆಯಲ್ಲಿ ದಾಖಲಾಗಬೇಕಾಗಿರೋದು ಏನು, ಅದರಿಂದ ನಾವು ಕಲಿಬೇಕಾದಂಥ ಪಾಠಗಳೇನು, ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ನಮ್ಮ ವೀಕ್ಷಕ ಬಂಧುಗಳಿಗೆ ಬಹಳ ಉಪಕಾರ ಆದೀತು. ನನ್ನ ದೃಷ್ಟಿನಲ್ಲಿ ಈ ಜಾಗತಿಕ ಪಿಡುಗು ತಂದಿರುವ ಪರಿಣಾಮಗಳು ಕಲಿಸಿದ ಪಾಠಗಳಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಮನುಷ್ಯರ ಅಹಂಕಾರವನ್ನು ಅದು ಪ್ರಶ್ನೆ ಮಾಡಿದೆ. ನಾವು ಶತಮಾನಗಳಿಂದ ಏನು ನಂಬ್ಕೊಂಡು ಬಂದಿದ್ದೀವಿ ಅಂದರೆ ಈ ಪೃಥ್ವಿ ನಮಗೋಸ್ಕರನೇ ಸೃಷ್ಟಿಯಾಗಿರೋದ್ರಿಂದ ಬೇರೆ ಜೀವಿಗಳು ಸಕಲ ಜೀವಿಗಳು ಅಂತೀವಲ್ಲ ಅವ್ರ ಬಗ್ಗೆ ನಾವೇನು ಯೋಚನೆ ಮಾಡೋ ಬೇಕಾಗಿಲ್ಲ. ಮನುಷ್ಯ ಈ ಪೃಥ್ವಿ ಈ ನಮ್ಮ ಪರಿಸರದಲ್ಲಿರೋ ಎಲ್ಲವನ್ನು ಬಳಸ್ಕೊಂಡು ಬಿಡ್ಬೋದು ಅಂತ ಶತಮಾನಗಳಿಂದ ನಾವು ಮುಗಿನೇರಕ್ಕೆ ಅಂತ ಅನ್ಕೊಂಡು ನಾವೇನು ಮಾಡ್ಕೊಂಡು ಬಂದ್ವಿ, ಪರಿಸರವನ್ನು ನಾಶ ಮಾಡ್ಕೊಂಡು ಬಂದ್ವಿ. ಪರಿಸರ ನಾಶದಿಂದಲೇ ವೈರಸ್ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಎಲ್ಲಿ ನೀವು ಸಮತೋಲನವನ್ನು ಹೀಗೆ ಹಾಳು ಮಾಡ್ತಾ ಹೋಗ್ತಿರೋ ಇದಲ್ಲಿ ಇನ್ನೂ ಏನೋ ಬಂದೇ ಬರುತ್ತೆ. ಆ ಒಂದು ಅಹಂಕಾರವನ್ನು ಮನುಷ್ಯರು ಬಿಟ್ಕೊಟ್ಟು ಇವತ್ತು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ದೇವರು ಪೃಥ್ವಿಯನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಸೃಷ್ಟಿ ಮಾಡಿ ವೈರಾಣುಗಳಿಗೂ ಜಾಗ ಮಾಡಿಕೊಟ್ಟಿದ್ದಾರಲ್ಲ ತಾನೆ, ಅವು ನಿಸರ್ಗದಲ್ಲಿ ಹುಟ್ಟಿವೆ ಅಲ್ವಾ. ಅದನ್ನು ನಾವು ನಮ್ಮ ಅಹಂಕಾರವನ್ನು ಮೊದಲಿಗೆ ಬಿಟ್ಕೊಡ್ಬೇಕು, ಅದು ಒಂದು ಪಾಠ. ಎರಡನೇದ್ದು, ಇಷ್ಟು 1000 ವರ್ಷಗಳ ನಾಗರಿಕತೆ ನಂತರವೂ ನಾವು ರಾಷ್ಟ್ರ ಅಂತ ಒಂದು ಭದ್ರಕೋಟೆ ಕಟ್ಕೊಳ್ಳೋದು, ಉಳಿದವರು ಎಲ್ಲರಿಗೂ ಇದಕ್ಕೆ ಪ್ರವೇಶ ಇಲ್ಲ ಅಂತ ಅನ್ಕೊಳ್ಳೋದು, ಈ ಅಹಂಕಾರವನ್ನು ನಾವು ಇವತ್ತು ಬಿಟ್ಕೊಡ್ಬೇಕು. ಯಾಕಂದ್ರೆ ನೋಡಿದ್ವಲ್ಲ ನಾವು ಎಲ್ಲಿದೆ ಗಡಿಗಳು, ಎಲ್ಲಿದ್ದಾವೆ ಕೊರೋನಾಕ್ಕೆ ಯಾವ ಗಡಿನೇ ಇಲ್ವಲ್ಲ, ಅದು ಎಲ್ಲವನ್ನು ದಾಟ್ಕೊಂಡು ಬಂದಿದೆ. ಇನ್ನೆಷ್ಟು ದಿನ ನಾವು ಇದನ್ನೇ ಹೇಳ್ತಾ ಇರುವಂತಹದ್ದು. ಮೂರನೇದೇನು ಅಂತಂದ್ರೆ
ಒಂದು ಹಳೆಯ ಅಂತ ಅನ್ನೋ ಮೌಲ್ಯಗಳು ಎಷ್ಟು ಮುಖ್ಯ ಅಂತ ಅಂತಃಕರಣ ಅನ್ನುವಂಥದ್ದು ಬುದ್ಧ ಹೇಳಿದಿರ್ಬೋದು, ಜೀಸಸ್ ಹೇಳಿರ್ಬೋದು, ಬಸವೇಶ್ವರ ಹೇಳಿರ್ಬೋದು, ದಯೆ ಅಂತಃಕರಣ ಇವು ಎಷ್ಟು ಮುಖ್ಯ ಅಂತ ನಾವು ನೋಡಿದೀವಿ. ನಾವು ಕೇವಲ ಬಹಳ ನಿರಾಶಾವಾದಿಯಿಂದಲೇ ಏನು ಮಾತಾಡೋದು ಅವಶ್ಯಕ ಅಲ್ಲ. ಜನಸಾಮಾನ್ಯರು ಅವರು ಕಳಂಕದ ಬಗ್ಗೆ ಹೆದರ್ಕೋಬೋದು ಎಲ್ಲ ಸರಿ, ಆದರೆ ಕಾಪಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಇವತ್ತು ದಕ್ಷಿಣ ಕನ್ನಡದವನು ಅಂತ ನಾನು ಕೇಳಿದ್ದೀನಿ, ಅವನು ಮನೆಗೂ ಹೋಗದೇನೆ ಇಷ್ಟು ದಿನಗಳವರೆಗೂ ಈ ರೋಗಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತವ್ರು ಇದಾರಲ್ವಾ. ಅದ್ರ ಜೊತೆಗೆ ನಾವು ಇನ್ನೊಂದು ಮರೆಯುವ ಮುಂಚೆ ಸರ್, ಮೂರನೇ ಅಂಶಕ್ಕಿಂತ ನಾವು ಆಗ ಸ್ವಲ್ಪ ಮಾತಾಡಿದ್ವಿ ಶವ ಸಂಸ್ಕಾರದ ಬಗ್ಗೆ. ಬಟ್ ಕೆಲವೊಂದು ಸಂಘಟನೆಗಳು ಎಲ್ಲವನ್ನ ಮರೆತು ಗೌರವಯುತವಾಗಿ ಶವ ಸಂಸ್ಕಾರ ಮಾಡುವಂತ ಕೂಡ ನಾವು ನೋಡ್ತಾ ಇದ್ದೀವಿ. ಹೌದು, ಎಲ್ಲೋ ಯಾವುದೋ ಒಂದು ಧರ್ಮಕ್ಕೆ ಸೇರಿರೋ ವ್ಯಕ್ತಿ ತೀರ್ಹೋದಾಗ ಆ ಜನರೇ ಬರದೇ ಇದ್ದಾಗ ಉಳಿದವ್ರು ಬಂದು ಶವ ಸಂಸ್ಕಾರ ಆ ಒಳ್ಳೆತನನ್ನು ನಾವು ಗುರುತಿಸಬೇಕು, ಒಳಗಿದೆ ಅದು ಗುರುತಿಸಬೇಕು, ಅದು ಹೆಚ್ಚು ಪ್ರಬಲವಾಗಬೇಕು ಅನ್ನೋದನ್ನು ಬಹಳ ಮುಖ್ಯ ಅಂತ ಅನ್ಕೊಂಡಿದ್ದೇನೆ. ಇನ್ನೊಂದು ಏನು ಅಂತಂದ್ರೆ ನೋಡಿ, ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಅಂತ ನಮ್ಮ ಸಂವಿಧಾನನೇ ಹೇಳುತ್ತಪ್ಪ, ಆದರೆ ನಾವು ಅದನ್ನು ಮಾಡಲಿಲ್ಲ. ಈಗ ಆಗ್ತಾ ಇರುವಂಥ ಅನೇಕ ಸಮಸ್ಯೆಗಳ ಹಿಂದಿರೋದು ಅವೈಜ್ಞಾನಿಕತೆ, ವೈಜ್ಞಾನಿಕವನ್ನು ಯೋಚನೆ ಮಾಡ್ತಾ ಇಲ್ಲ ಅನ್ನೋದು. ಅದನ್ನು ನಾವು ಬಹಳ ದೊಡ್ಡದಾಗಿ ಸುಮ್ಮನೆ ನಾವು ಯಾವುದೋ ಒಂದು ಸೈನ್ಸನ್ನು ಹೇಳ್ಕೊಡೋದಲ್ಲ ಇಲ್ಲಿ. ವೈಜ್ಞಾನಿಕ ಚಿಂತನೆ ಅಂದರೆ ಏನು? ತರ್ಕಬದ್ಧವಾಗಿ ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಅತಿಶಯ ಅನ್ನೋದನ್ನು ಗುರ್ಸಕ್ಕೆ ಕಲಿತ್ರೆ ಇಂಥ ಸನ್ನಿವೇಶದಲ್ಲಿ ನಾವು ಹೆಚ್ಚು ಗಟ್ಟಿಯಾಗಿ ಆಗುವ ಅನಾಹುತಿಗಳನ್ನು ನಾವು ಎದುರಿಸಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಂದು ಕೊನೆಯ ಅಂಶ ನನಗೆ ಈ ವಿಷಯದಲ್ಲಿ ಹೊಳೆಯದೇನು ಅಂತಂದರೆ, ಇದರಿಂದ ನಾವು ಕಲ್ತಿರೋದೇನು ಅಂದರೆ, ಹೆಸರಿಗೆ ಈ ಜಾಗತಿಕ ಪಿಡುಗಿನಲೇ ಎಲ್ಲ ಆಗಿದೆ ಅಂತ ಹೇಳ್ತೀವಿ, ಆದರೆ ಆ ರೋಗ ತಗುಲಿದವ್ರಿಗಾಗಿರೋ ನೋವು ಸಾವು ಇವನ್ನ ಬಿಟ್ಟರೆ ಉಳಿದಿದ್ದೆಲ್ಲವೂ ಸಾಮಾಜಿಕ ಸಮಸ್ಯೆಗಳೇ, ಸಮಸ್ಯೆಗಳು ಇವೆಲ್ಲ ಚರಿತ್ರೆಯಿಂದ ಹುಟ್ಟಿರೋ ಸಮಸ್ಯೆಗಳು ಮತ್ತು ಸಮಾಜದಲ್ಲಿ ಹುಟ್ಟಿರೋ ಸಮಸ್ಯೆಗಳೇ ಹೊರತು ಅದಕ್ಕೆ ವೈರಾಣು ಕಾರಣ ಅಲ್ಲ. ಕಾರಣ ಅದನ್ನು ನಮಗಿದು ಬಹಳ ಇವತ್ತು ಪಾಠ ಹೇಳ್ಕೊಟ್ಟಿದ್ದೆ. ಈಗ ನಾವು ಮತ್ತೆ ಚರಿತ್ರೆ ಇನ್ನೊಂದು ಸಾರಿ ಇದೇ ರೀತಿಯಿಂದ ರಿಪೀಟ್ ಮಾಡೋ ಕಾಯೋದಲ್ಲ, ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಕಟ್ಕೋಬೇಕು. ಅದೇ ವಿಜ್ಞಾನನೇ ನಮ್ಗೆ ಹೇಳ್ಕೊಟ್ಟಿದೆ ಅಲ್ವಾ, ಹೇಗೆ ನೀವು ಮಾಡಬಹುದು ಅನ್ನೋದನ್ನ ಅದನ್ನು ಗಟ್ಟಿಗೊಳಿಸಬೇಕು. ಮನುಷ್ಯರಿಗೆ ಬೇಕಾಗಿರೋದು ಎರಡು, ಒಂದು ಆಹಾರ, ಇನ್ನೊಂದು ಘನತೆನೂ ಅಷ್ಟೇ ಮುಖ್ಯ. ಯಾರಿಗೂ ಒಬ್ಬ ಅವಮಾನಿತನಾಗಬಾರದು ಮನುಷ್ಯ. ಆ ರೀತಿಯಲ್ಲಿ ಬದುಕಕ್ಕೂ ನಾವು ಅವರಿಗೆ ಮೊದಲೇ ಅವಕಾಶಗಳನ್ನು ಕೊಟ್ಬಿಟ್ರೆ ಮತ್ತೆ ಇನ್ನೊಂದು ಎಚ್ಚರಿಕೆ ಬರೋವರೆಗೂ ಕಾಯೋದಲ್ಲ. ಹಾಗೆ ಮಾಡಿದರೆ ಪ್ರಾಯಶಃ ಈ ದುಃಖದ ಮಧ್ಯನೂ ನಾವು ಏನೋ ಕಲ್ತಿದ್ದೀವಿ, ನಮ್ಮನ್ನು ನಾವೇ ಎಜುಕೇಟ್ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೂ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ತುಂಬ 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 ಉತ್ತಮ ಮಾತುಗಳು ಸರ್. ಸರ್, ಕಳೆದ ಸಂಚಿಕೆ ಹಾಗೂ ಇವತ್ತಿನ ಸಂಚಿಕೆ ಸಮಕಾಲೀನ ವಿಷಯ, ಕೊರೋನಾ, ಕೋವಿಡ್, ಸಂಕಷ್ಟಗಳು, ಬಿಕ್ಕಟ್ಟುಗಳು, ಅಂತರ, ಇವುಗಳ ಬಗ್ಗೆ ನಾವು ಸಂವಾದ ನಡೆಸಿದೆವು. ಹಲವಾರು ವಿಚಾರಗಳ ಕುರಿತು ನೀವು ಬೆಳಕನ್ನು ಚೆಲ್ಲಿದ್ರಿ, ತುಂಬ ಸಂತೋಷ. ಖಂಡಿತವಾಗಿಯೂ ಕೂಡ ಇದರ ಉಪಯೋಗ ನಮ್ಮ ವೀಕ್ಷಕ ಬಂಧುಗಳಿಗೆ ಆಗೇ ಆಗುತ್ತೆ. ನಮ್ಮ ವೀಕ್ಷಕ ಬಂಧುಗಳಿಗೆ ನಿಮ್ಮ ಕೊನೆಯ ಮಾತು ಹಾಗೂ ಕೊನೆಯ ಸಂದೇಶ ಸ್ವಲ್ಪ ನಿಮ್ಮ ಮುಂದಿಟ್ಟರೆ. ನನಗನ್ಸದ್ದು ಮೊದಲು ನಾವು ಒಗ್ಗಟ್ಟಾಗಿರೋಣ. ಏನು ದುಃಖ ಬರುತ್ತೋ ಯಾರಿಗೆ ಬಂದರೂ ಅದನ್ನು ಹಂಚಿಕೊಳ್ಳೋಣ. ಮತ್ತು ಮೂರನೇದಾಗಿ ಧೈರ್ಯವಾಗಿ, ಬಹಳ ಪಾಸಿಟಿವ್ ಆಗಿ, ಬಹಳ ಪಾಸಿಟಿವ್ ಆಗಿ ನಾವು ಏನು ಮಾಡೋಕ್ಕೆ ಸಾಧ್ಯ, ನಮ್ಮ ನಮ್ಮ ಸೀಮಿತವಾದಂಥ ಸಾಮರ್ಥ್ಯ ಅದರೊಳಗೇನೆ ಏನು ಮಾಡ್ಬೋದು ಅಂತ ಮಾಡ್ತಾ ಹೋಗಬೇಕು ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ಎಲ್ಲ ವೈದ್ಯರು, ಮನೋವೈದ್ಯರು ಹೇಳಿದಾಗೆ ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಭಯ ಮತ್ತು ಹೆದರಿಕೆ ಇದರಿಂದಾಗಿ ನಾವು ನಮ್ಮ ತಪ್ಪು ತಪ್ಪು ನಿರ್ಧಾರಗಳನ್ನು ಮಾಡಬಾರ್ದು. ಮತ್ತು ಏನೇ ಮಾಡಿದ್ರೂ ನನಗಿಂತಲೂ ನನ್ನ ಸಮಾಜ ದೊಡ್ಡದು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಕೋವಿಡ್ ವಿರುದ್ಧದ ನಮ್ಮ ಏನು ಪ್ರಯತ್ನ ಇದೆಯೋ ಆ ಪ್ರಯತ್ನದಲ್ಲಿ ಗೆಲ್ಲಬಹುದು ಅಂತ ನಾನು ಆಶಾವಾದಿಯಾಗಿದ್ದೇನೆ. ತುಂಬ ಸಂತೋಷ ಸರ್. ನಿಜವಾಗಿ ಕೂಡ ಎರಡು ಸಂಚಿಕೆಗಳು ನಮ್ಮ ಮನೋನೇತ್ರಗಳನ್ನು ತೆರೆದಿಸಿವೆ, ಹಲವಾರು ವಿಚಾರಗಳ ಕುರಿತು ಬೆಳಕನ್ನು ಚೆಲ್ಲಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ
ನಿಮಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು ಸರ್. ನಿಮಗೂ ಧನ್ಯವಾದಗಳು ಮತ್ತು ನಮಸ್ಕಾರ ಎಲ್ಲರಿಗೂ. ಪ್ರಿಯರೇ, ಇದುವರೆಗೆ ನೀವು ನೋಡಿದಿರಿ ಲೈಫ್ ಲೈನ್ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಎನ್ನುವಂತಹ ಕಾರ್ಯಕ್ರಮ. ಬರುವ ಶನಿವಾರ ಮತ್ತೆ ಸಂಜೆ 7:30 ಗಂಟೆಗೆ ಭೇಟಿಯಾಗೋಣ ಇನ್ನೊಬ್ಬ ಪ್ರಖ್ಯಾತ ವಿಶೇಷ ವ್ಯಕ್ತಿಯ ಜೊತೆಗಿನ ಸಂವಾದದೊಂದಿಗೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಹಾಗೂ ಶುಭಾಶಯಗಳು.